ಸರಸ್ಕರ ಶರಣು, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ತುಂಬ ದಿವಸ ಆಯಿತು, ನಾನು ಹೊರಗಡೆ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಲ್ಲೂ ಹೋಗ್ತಿಲ್ಲ, ಸುತ್ತಾಡೋದು ನಿಲ್ಲಿಸಿದ್ದೀನಿ. ಸದ್ಯಕ್ಕೆ ಯಾರು ಮಹಾರಾಷ್ಟ್ರದಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಮಳೆ ಇದೆ, ಎಲ್ಲ ನದಿಗಳೆಲ್ಲ ತುಂಬಿದವು, ಎಲ್ಲೆಲ್ಲಿ ನೀರಿನ ಸ್ಟ್ರೀಮ್ಗಳಿದಾವೆ, ಸಣ್ಣ ಸಣ್ಣ ಸ್ಟ್ರೀಮಿಂದ ಹಿಡಿದು ಎಲ್ಲ ಫುಲ್ಲಾಗಿದೆ ನೀರು. ಯಾರು ಬರೋಕ್ಕೆ ಹೋಗ್ಬೇಡ್ರಿ, ತುಂಬ ಡೇಂಜರಸ್, ತುಂಬ ಡೇಂಜರ್ ಈ ಟೈಮಲ್ಲಿ, ಯಾರು ಹೋಗ್ಬೇಡ್ರಿ. ಯಾಕಂದರೆ ನೋಡ್ರಿ, ಇಲ್ಲಿ ಇಲ್ಲೇ ನೀರು, ಇಲ್ಲೇ ರೋಡ್, ಡಿಫ್ರೆನ್ಸೇ ಇಲ್ಲ. ಹೋದ್ರೆ ಅಲ್ಲಿಂದ ಯಾರೋ ಸ್ಪೀಡಾಗಿ ವಾ ರೋಡ್ ಅಂತ ಕಟ್ಬೇಕಂದ್ರೆ ಸ್ಪೀಡಾಗಿ ವಾ. ಫ್ಲಡ್ ನೋಡ್ರಿ ಹೇಗಾಗಿದೆ, ಅಲ್ಲಿ ಫುಲ್ಲು ನೀರು ನಿಂತಿದೆ, ಅರ್ಧ ಮರದಷ್ಟು ನೀರು ನಿಂತಿದೆ. ಇಲ್ಲಿಂದ ಕಾಣ್ತಿದೆ ಅರ್ಧ ಮರ ಮುಳುಗಿರೋದು. ಅಯ್ಯೋ, ರೈಪಾಡ್ ಏನಿಲ್ಲ, ಹಾಗೆ ಲಾಕ್ ಮಾಡ್ತಿದ್ದೀನಿ. ಅಷ್ಟು ಈಸಿ ಇಲ್ಲ ಈ ಮಳೆಗಾಲದಲ್ಲಿ ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡೋದು, ಮಹಾರಾಷ್ಟ್ರದಲ್ಲಿ ಟ್ರೆಕ್ಕಿಂಗ್ ಮಾಡೋದು. ಆದರೂ ತುಂಬ ಜನ ಬರ್ತಿದ್ದಾರೆ, ಹುಷಾರು, ತುಂಬ ಸೇಫಾಗಿ ಟ್ರಾವೆಲ್ ಮಾಡಿ. ಆದಷ್ಟು ಟ್ರೆಕ್ಕಿಂಗ್ ಶೂಸ್ನ ವೇರ್ ಮಾಡಿ, ಒಳ್ಳೆ ಟ್ರೆಕ್ಕಿಂಗ್ ಶೂಸ್ನ ವೇರ್ ಮಾಡಿ. ಅಂದರೆ ಏನೇ ಅಂದರೆ ನೀವು ಎಂಥ ಟ್ರೆಕ್ಕಿಂಗ್ ಶೂಸ್ ಹಾಕಿದ್ರು ಮಳೆಗಾಲದಲ್ಲಿ ಜಾರೇ ಜಾರುತ್ತೆ. ಗೊತ್ತಾಗುತ್ತೆ ಮಳೆ ಹೇಗಿದೆ ಅಂತ. ಅಲ್ಲೆಲ್ಲ ಫುಲ್ಲು ನೀರು ನಿಂತಿದೆ ಒಂದು ಕಡೆ. ನಾನು ಇಲ್ಲಿ ಕಾಲಿಡ್ಬೋದು, ಆ ಕಾರಣ ಹೊಂಟಿದ್ದೀನಿ. ಈಸಿ, ನಾಯಿಗೆ ನಾಯಿ ಅಂತ ಕರಿತೀವಿ, ಅಂದ್ರೆ ನಾಯಿಗೆ ನಾಯಿ ಅಂತ ಕರಿತೀವಿ ಅಂತ ನಾಯಿಗೆ ಗೊತ್ತ? ನಮ್ಮ ಬ್ರೋ ಕೇಳ್ತಿದ್ರೆ, ನೆನ್ನೆ ಮಾತಾಡ್ತಿದ್ವಿ, ಮನುಷ್ಯರು ಎಲ್ಲದಕ್ಕೆ ಹೆಸರಿಟ್ಟರೆ ನಾಯಿಗೆ ನಾಯಿ ಅಂತೀವಿ, ಅಂದ್ರೆ ನಾಯಿ ಗೊತ್ತ? ನಾಯಿಗೆ ನಾಯಿ ಅಂತಾರಂತ. ಹಾಗೆ ಆನೆಗೆ ಆನೆ ಅಂತೀವಿ, ಆನೆಗೆ ಗೊತ್ತಾ ಆನೆ ಅಂತೀವಂತ. ಹಾಗೆ ಈ ವಾಟರ್ ಫಾಲ್ಸಿಗೂ ಗೊತ್ತಾ? ವಾಟರ್ ಫಾಲ್ಸಿಗೆ ಒಂದು ಹೆಸರು ಇರುತ್ತಂತ, ಆ ವಾಟರ್ ಫಾಲ್ಸಿಗೆ ಗೊತ್ತಿಲ್ಲ. ಬಟ್ ಆ ವಾಟರ್ ಫಾಲ್ಸು ಮಳೆಗಾಲದಲ್ಲಿ ಬ್ಯೂಟಿಫುಲ್ ಆಗಿರುತ್ತೆ. ಆ ಕಡೆ ಒಲ್ವನ್ ಡ್ಯಾಮ್ ಇದೆ, ಅದೇ ಹೆಸರು ಇಟ್ಬಿಡೋಣ, ಅದು ಒಲ್ವನ್ ಡ್ಯಾಮು. ಇದರ ಈ ವಾಟರ್ ಫಾಲ್ಸ್ ಹೆಸರು ಒಲ್ವಾ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ ಹೆಸರು ಮ್ಯಾಪಲ್ಲಿ ಇಲ್ಲ, ಆದರೆ ನಾನು ಒಂದು ವಾಟರ್ ಫಾಲ್ಸ್, ಈ ವಾಟರ್ ಫಾಲ್ಸಿಗೆ ಒಂದು ಹೆಸರು ಇಡ್ತಿದ್ದೀನಿ, ವಾಲ್ವಾ ವಾಟರ್ ಫಾಲ್ಸ್ ಅಂತ. ಪ್ರೇಸ್ ದಿ, ಯಾಕಂದರೆ ಈ ವಾಟರ್ ಫಾಲ್ಸ್ ಆ ಕಡೆ, ಈ ಬೆಟ್ಟದ ಕಡೆ ಒಲ್ವನ್ ಡ್ಯಾಮ್ ಇದೆ, ಅದಕ್ಕೆ ವಾಲ್ವಾ ವಾಟರ್ ಫಾಲ್ಸ್. ನೋಡಿದರೆ ಫುಲ್ಲು ಖುಷಿ ಆಗ್ತಿದೆ, ಆದರೆ ಖುಷಿ ಅಂತ ಹೇಳಿ ಇವಾಗ ನೀರು ಹರಿತಿದೆ, ಅಲ್ಲಿ ಹೋಗಿ ನಿಂತ್ಕೊಂಡು ಚಾಕೆ ಹೊಡೆ ತಪ್ಪು, ಸುಮ್ಮನೆ ನೋಡ್ಬೇಕಷ್ಟೇ. ಈಗೇನು ನೋಡ್ತಿದ್ದೀರಾ, ಇದೇ ವಾಟರ್ ಫಾಲ್ಸಲ್ಲಿ ವರ್ಷದ ಕೊನೆಯ ಸಂಚಿಕೆ, ಸೂರ್ಯಾಸ್ತ ಸಂಚಿಕೆ ಇದೆ, ಅದನ್ನು ಹೋಗಿ ಚೆಕ್ ಮಾಡಿ. ಅದು ಇದೇ ಬೆಟ್ಟದಲ್ಲಿ ಟ್ರೆಕ್ ಮಾಡಿದ್ದು. ಇದೇ ವಾಟರ್ ಫಾಲ್ಸಲ್ಲೇ ಈ ಏನು ನೀರು ಸ್ಟ್ರೀಮ್ ಇದೆ, ಇಲ್ಲೇ ಇಳಿಯೋಕೆ ಹೋಗಿ ದಾರಿ ತಪ್ಪಿ ಏನು ನೋಡ್ತಿದ್ದೀರ, ಅದರೊಳಗೆ ಅದ್ರ ಒಳಗಡೆ ಇಳಿದಿದ್ದು, ಅಲ್ಲಿ ತನಕ ಹೋದೆ ದಾರಿ ಸಿಗಲಿಲ್ಲ, ವಾಪಸ್ ಬಂದು ಹಿಂಗೆ ಹಾಕಿ ಹೋಗಿದ್ದೆ, ನೀರು ಹಿಡ್ಕೊಂಡು ಹೋಗಿ ಅಲ್ಲೆಲ್ಲ ದಾರಿ ಕೇಳಿ ಅಲ್ಲಿಂದ ಮತ್ತೆ ಅಲ್ಲಿ ದಾರಿ ಮಿಸ್ ಆಗ. ಬನ್ನಿ ಇಲ್ಲಿಂದ ಓಡೋಣ, ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ನೀರು ಹರಿತಿದೆ ಅಂತ. ಜಲಪಾತಗಳು ಫುಲ್ಲು ನೀರಾಗಿದ್ದವು, ಸಣ್ಣ ಸಣ್ಣ ಸ್ಟ್ರೀಮು ಕೂಡ, ಅದರ ಆರ್ಭಟ ತುಂಬ ಹೆಚ್ಚಾಗಿದೆ. ಈ ಜಾಗಕ್ಕೆ ಒಂದು ನಮಸ್ಕಾರ ಮಾಡಿ ಇವತ್ತು ಸೇಫಾಗಿ ಓಡ್ತಿದ್ದೀನಿ, ಬನ್ನಿ ಹೋಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ರೀತಿ ಸಿಗ್ತೀನಿ, ತುಂಬ ಸೇಫಾಗಿ ಸಿಗ್ತೀನಿ ಅಂತ ಹೇಳಿ ಹೋಗೋಣ. ಶರಣ ಕಪಿ ಬೆಟ್ಟ ಇಲ್ಲಿ ನೋಡ್ರಿ, ಇಲ್ಲಿಯ ಜನರ ಮಳೆಗಾಲದ ಕ್ಯಾಚ್ 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 ಕ್ಯಾಚ್
ಪುಕ್ಕಡ 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 ಇವರು ಬಟ್ಟೆ ಸೆಳೆಯುವ ರೀತಿ ನೋಡ್ರಿ. ಇಲ್ಲಿಂದ ನೀರು ಕೊಡ್ತಿದ್ದವು, ಈಗ ಇಲ್ಲೇ ಬಟ್ಟೆ ಸೆಳೆಯುತ್ತಿದ್ದಾರೆ ನೋಡ್ರಿ. ಡೈರೆಕ್ಟ್ ನೀರು ಕೊಡ್ತಿದ್ದವು, ಡೈರೆಕ್ಟ್ ಇಲ್ಲೇ ಬಟ್ಟೆ ಸೆಳೆಯುತ್ತಿದ್ದಾರೆ ರೇಸಿ. ಆದರೆ ಇಲ್ಲಿ ನೀರಿಗೆ ಸ್ವಲ್ಪ ಕಷ್ಟ ಇದೆ. ಹೋಗಿದ್ದವು. ಓಕೆ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇಲ್ಲಿಯ ನಾಯಿಗಳು ನೋಡ್ರಿ ಹೇಗೆ ಆಟ ಆಡ್ತಿದ್ದವು. ಇಂಥ ಮಳೆಯಲ್ಲಿ ಆರಾಮಿದ್ದವು.